ಚಿಂತನೆಗೆ ನಾನು ಕೈ ಜೋಡಿಸಬೇಕು ಅಂತ ಹೇಳಿ ಇವತ್ತು ಮುಂದೆ ಬಂದಿದ್ದೀನಿ. ಮಾನ್ಯ ಮುಖ್ಯಮಂತ್ರಿ ಕಚೇರಿಯಲ್ಲಿ ಬಹಳ ಜನ ಅವರಿಗೆ ನಾವು ಏನು ಟೈಮ್ ತಗೊಂಡಿದ್ವಿ ಆ ಟೈಮ್ ಒಳಗಡೆ ನಾಮಿನೇಷನ್ ಮಾಡಬೇಕು. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ನಿಮ್ಮ ಬೆಂಬಲ ಇರಲಿ. ಶಿವಕುಮಾರ್ ಹೇಳ್ದಂಗೆ ಅತಿ ಹೆಚ್ಚು ಮತಗಳು ಕೊಡಬೇಕು, ದಾಖಲೆ ಮತಗಳ ಅಂತರದಲ್ಲಿ ನಾನು ಗೆಲ್ಲಿಸ್ಕೊಡ್ಬೇಕು. ನಮಸ್ಕಾರ. ನಮಸ್ಕಾರ. ನಿಮ್ಮಲ್ಲಿ ಮನವಿಯನ್ನು ಮಾಡಿ ಅವರಿಗೆ ಶುಭ ಕೋರಿ ಅವರು ಈ ಚುನಾವಣೆಯಲ್ಲಿ ದೊಡ್ಡ ಅಂತರದಲ್ಲಿ ಗೆಲ್ಲಿ ಅಂತ ಹೇಳಿ ಆರಂಭಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಯೋಗೇಶ್ವರ ಸಿಪಿ ಎಂಬ ಹೆಸರಿನ ನಾನು ರಾಜ್ಯ ವಿಧಾನಸಭೆ ಸದಸ್ಯ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ನಾಮ ನಿರ್ದೇಶನವನ್ನು ಪಡೆದು ಕಾನೂನುಬದ್ಧವಾಗಿ ಸ್ಥಾಪಿತವಾದ ಭಾರತದ ಸಂವಿಧಾನದಲ್ಲಿ ನೈಜ ನಂಬಿಕೆ ಮತ್ತು ನಿಷ್ಠೆಯಿಂದ ಭಾರತದ ಸಾರ್ವಭೌಮತ್ವ ಮತ್ತು ಸಮಗ್ರತೆಯನ್ನು ಎತ್ತಿಹಿಡಿಯುವುದಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ದಾಪೂರ್ವಕವಾಗಿ ತಿಳಿಯಲಾಗುತ್ತದೆ. ಜೆಡಿಎಸ್ನವರು ಯಾರನ್ನ ಅಭ್ಯರ್ಥಿ ಮಾಡ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ನಮ್ಮ ಅಭ್ಯರ್ಥಿ ಪ್ರಬಲವಾಗಿದ್ದಾರೆ. ಯೋಗೇಶ್ವರ್ ಅವರು ಕಾಂಗ್ರೆಸ್ನಲ್ಲಿ ಇದ್ದವರು, ಕಾಂಗ್ರೆಸ್ನಿಂದ ಎರಡು ಬಾರಿ ಶಾಸಕರಾಗಿದ್ದಂಥವ್ರು. ಅವರು ಮತ್ತೆ ವಾಪಸ್ ಬಂದಿದ್ದಾರೆ. ಅಲ್ಲಿ ಅನ್ಯಾಯ ಆಯಿತು, ಬಿಜೆಪಿಯಿಂದ ಅನ್ಯಾಯ ಆಯಿತು, NDAಯಿಂದ ಅನ್ಯಾಯ ಆಯಿತು, JDSಯಿಂದ ಅನ್ಯಾಯ ಆಯಿತು ಅಂತೇಳಿ ವಾಪಸ್ ಬಂದಿದ್ದಾರೆ. ಮತ್ತು ಅವರು ನಮ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅವ್ರು ಬಂದಮೇಲೆ ಅವರನ್ನು ಪಕ್ಷಕ್ಕೆ ಸೇರಿಸ್ಕೊಂಡು ಇಡೀ ಪಕ್ಷ ಅವರನ್ನು ಸ್ವಾಗತ ಮಾಡಿದೆ. ಪಕ್ಷಕ್ಕೆ ಸೇರಿಸ್ಕೊಂಡು ಅವರಿಗೆ ಎ ಫಾರಂ ಅನ್ನು ಕೊಟ್ಟಿದ್ದಾರೆ. ಈಗ ಅವರು ಪಕ್ಷದ ಅಧಿಕೃತ ಅಭ್ಯರ್ಥಿ. JDSನವ್ರು ಯಾರನ್ನಾರು ಹಾಕೊಳ್ಳಿ, BJPಯವರು ಯಾರನ್ನಾರು ಹಾಕೊಳ್ಳಿ, ನಮ್ಮ ಅಭ್ಯರ್ಥಿ 100ಕ್ಕೆ 100 ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಯಾಕಂತಂದರೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಅಭಿವೃದ್ಧಿ ಯೋಜನೆಗಳು, ಹಿಂದಿನ ಸರ್ಕಾರ, ಹಿಂದೆ ನಾನು ಮುಖ್ಯಮಂತ್ರಿಯಾಗಿರುವಾಗ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳು, ಈಗ ಮತ್ತೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಮತ್ತು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂಥ ಪಕ್ಷ. ಏನು ಜನರಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ ಆಶ್ವಾಸನೆಗಳನ್ನು ಈಡೇರಿಸಿರ್ತಕ್ಕಂಥ ಪಕ್ಷ. ಸೊ ಹಾಗಾಗಿ ಜನರು ಪ್ರೀತಿ ಒಲವು ನಮ್ಮ ಪರ ಇದೆ. ನಮಗೆ ನಮ್ಮ ಅಭ್ಯರ್ಥಿಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನಮ್ಮ ಅಭ್ಯರ್ಥಿ ದೊಡ್ಡ ಅಂತರದಿಂದ ಗೆಲ್ತಾರೆ. ಕುಮಾರಸ್ವಾಮಿನೇ ನಿಂತ್ಕೊಳ್ಳಿ, ನಮ್ದೇನ್ ತಕರಾರು ಇಲ್ಲ. ಆಯ್ತಾ, ನಮ್ಮ ಅಭ್ಯರ್ಥಿ ಜನ ನಮ್ಮ ಪರ ಇದ್ದಾರೆ, ಜನರು ಮತದಾರರು ನಮ್ಮ ಪರ ಇದ್ದಾರೆ. ನಾವು 100ಕ್ಕೆ 100 ಗೆಲ್ತೀವಿ.